ನೂತನವಾಗಿ ಇವತ್ತೇನು ಸರ್ವಾನುಮತದಿಂದ ಆಯ್ಕೆಯಾಗಿರುವಂಥ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಆಗಿರುವಂಥ ಸನ್ಮಾನ್ಯ ಯು ಟಿ ಖಾದರ್ ಅವ್ರಿಗೆ ನಾನು ಮೊದಲೇದಾಗಿ ತಮಗೆ ಹೃದಯಪೂರ್ವಕವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ತಾವು ಯುವಕರಾಗಿ ಸಭಾಧ್ಯಕ್ಷರ ಒಂದು ಸ್ಥಾನವನ್ನು ಅಲಂಕರಿಸಿದ್ದೀರ. ಇವತ್ತು ಹೆಚ್ಚು ಕಡಿಮೆ ತುಂಬ ಜನ ಒಲ್ಲೆ ಅನ್ನೋದು ಯಾರು ನಾವು ಸಭಾಧ್ಯಕ್ಷರು ಆಗಬೇಕು ಅಂತ ಬಯಸಲ್ಲ. ಇವತ್ತು ಯುವಕರಾಗಿ ತಾವು ಇಂಥ ಒಂದು ಸ್ಥಾನವನ್ನು ಅಲಂಕರಿಸಲಿಕ್ಕೆ ಮುಂದೆ ಬಂದಿದ್ದೀರಾ. ನಿಜಕ್ಕೂ ತಾವು ಇವತ್ತೆಲ್ಲರಿಗೂ ಒಬ್ಬರು ಮಾದರಿಯಾಗಿದ್ದೀರಾ. ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕಾರ್ಯ ಮಾಡೋದು ಭಾಳ ಮುಖ್ಯ. ಯಾವುದೇ ಸ್ಥಾನವಾಗಿರಲಿ, ಇವತ್ತು ಭಾಳ ಪ್ರಬಲವಾಗಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸೋಕ್ಕೆ ಒಂದು ಉದಾಹರಣೆ, ಒಂದು ಸಾಕ್ಷಿ ಆಗಿರುವಂಥವರು ಇವತ್ತು ಸನ್ಮಾನ್ಯ ಯು ಟಿ ಖಾದರ್ ಫರೀದ್ ಅವರು. ಹಾಗಾಗಿ ಮತ್ತೊಮ್ಮೆ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಾವು ನೀವು ಹಲವಾರು ವರ್ಷದ ಸ್ನೇಹಿತರು. ನಾನು ಮಂಗಳೂರಿನಲ್ಲಿ MBBS ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ತಾವು ಲಾನ ಕಲಿತಾ ಇದ್ರಿ, ತಾವು ವಿದ್ಯಾರ್ಥಿ ನಾಯಕರಾಗಿದ್ರಿ, ನಾವು ವಿದ್ಯಾರ್ಥಿ ನಾಯಕರಾಗಿದ್ದು ಈ ರೀತಿ ಒಂದೇ ಜಾಗದಲ್ಲಿ ಒಂದೇ ಜಿಲ್ಲೆಯಲ್ಲಿ ನಾವೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದಿದೆ. ಇವತ್ತು ಈ ಸ್ಥಾನವನ್ನು ತಾವು ಅಲಂಕರಿಸಿರೋ ನಿಜಕ್ಕೂ ಸಂತೋಷ ತಂದಿದೆ. ತಾವು 5ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಭಾಳ ಪರಿಣಾಮಕಾರಿಯಾಗಿ ನಿಮ್ಮ ಕಾರ್ಯಶೈಲಿ, ಜನಪ್ರಿಯತೆ, ಜನರ ಸಮಸ್ಯೆಗಳನ್ನು ಭಾಳ ಉತ್ತಮವಾಗಿ ಅರ್ಥಕೊಂಡಿದ್ದೀರ. ಹ್ಯಾಂಡ್ಸ್ ಆನ್ ಪೊಲಿಟಿಷಿಯನ್ ನೀವು. ಇವತ್ತು 360 ಡಿಗ್ರಿಯಲ್ಲಿ ಕೆಲಸ ಮಾಡಿದವರು. ಇವತ್ತು ಜನರ ಸಮಸ್ಯೆನ ಬಗೆಹರಿಸಬೇಕು, ಭಾಳ ಉತ್ತಮವಾಗಿ ಕಾರ್ಯವನ್ನು ಮಾಡಬೇಕು, ಒಂದು ಸರ್ವಮುಖವಾಗಿ ಅಭಿವೃದ್ಧಿಯನ್ನು ಕೊಡಬೇಕು, ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು, ಶಿಕ್ಷಣದ ಶಕ್ತಿಯನ್ನು ಅರ್ಥಕೊಂಡಿರುವಂಥವ್ರು. ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಬ್ಯಾರಿ ಸಮುದಾಯಕ್ಕೆ ಸೇರಿರುವಂಥವ್ರು ತಾವು. ಇವತ್ತು ಬ್ಯಾರಿ ಸಮುದಾಯ ಯಾವ ರೀತಿ ಪ್ರಗತಿಯನ್ನು ಕಂಡಿದ್ದಾರೆ, ಶಿಕ್ಷಣವನ್ನು ಉತ್ತಮವಾಗಿ ಕಲಿಯೋ ಮೂಲಕ ಇವತ್ತು ಸಾಹಿತ್ಯದಲ್ಲಾಗಲಿ, ಸಾಂಸ್ಕೃತಿಕವಾಗಲಿ, ಧಾರ್ಮಿಕವಾಗಲಿ, ಆರ್ಥಿಕವಾಗಲಿ, ವೃತ್ತಿಯಲ್ಲಾಗಲಿ, ರಾಜಕೀಯವಾಗಲಿ, ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಭಾಳ ಉತ್ತಮವಾಗಿ ಸಾಧನೆ ಮಾಡಿರುವಂಥ ಒಂದು ಸಮುದಾಯ. ನಿಜಕ್ಕೂ ತಮಗೆ ಒಳ್ಳೆಯ ಕಲ್ಪನೆ ಇದೆ, ಚಿಂತನೆ ಇದೆ. ಇವತ್ತು ನೀವು ಸಭಾಧ್ಯಕ್ಷರ ಸ್ಥಾನದಲ್ಲಿ ಕೂತಿರೋದು ನಮ್ಮ ಇಡೀ ಸದನಕ್ಕೆ ಒಂದು ದೊಡ್ಡ ಶಕ್ತಿ. ಇವತ್ತು ಪ್ರತಿಪಕ್ಷವಾಗಿರಲಿ, ಆಡಳಿತ ಪಕ್ಷವಾಗಿರಲಿ, ಜಲವಂತ ಸಮಸ್ಯೆಗಳು, ಸಮಾಜದ ಸಮಸ್ಯೆಗಳನ್ನ ತಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು, ಹೇಗೆ ಸುಧಾರಣೆಯನ್ನು ತರಬೇಕು, ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಾವು ಸಾಕಷ್ಟು ಆಸಕ್ತಿಯನ್ನು ಹೊಂದಿರೋರು. ಹಾಗಾಗಿ ಭಾಳಷ್ಟು ಭರವಸೆ ಇದೆ, ವಿಶ್ವಾಸ ಇದೆ. ತಾವು ಈ ಸ್ಥಾನದ ಮೂಲಕ ಇವತ್ತು ದೊಡ್ಡ ಒಂದು ಶಕ್ತಿಯನ್ನು ನಮ್ಮ ಪ್ರಜಾಪ್ರಭುತ್ವಕ್ಕೆ ತುಂಬುವಂಥದ್ದು ಮತ್ತು ಸರ್ಕಾರವನ್ನು ಅದೇ ರೀತಿ ಚುರುಕುಗೊಳಿಸಲಿಕ್ಕೆ ಮತ್ತು ಅವ್ರಿಗೂ ಉತ್ತಮವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಇವತ್ತೇನು ಪ್ರತಿಪಕ್ಷ ಮತ್ತು ಎಲ್ಲ ಸದಸ್ಯರಿಗೆ ತಾವು ಉತ್ತಮವಾಗಿ ಸಲಹೆ ಸೂಚನೆಗಳನ್ನು, ಸಮಸ್ಯೆಗಳನ್ನು ಗಮನ ಸೆಳೆಯೋ ರೀತಿಯಲ್ಲಿ ಉತ್ತಮವಾಗಿ ಕಾರ್ಯವನ್ನು ಮಾಡಲಿಕ್ಕೆ ತಾವು ಈ ಸ್ಥಾನದ ಮೂಲಕ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥದ್ದು ಮಾಡ್ತೀರಾ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ. ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ. ಈಗಾಗಲೇ ಹಿರಿಯರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ನಾನು ನೂತನ ಮುಖ್ಯಮಂತ್ರಿಗಳಿಗೂ ಅವರ ಸಚಿವ ಸಂಪುಟಕ್ಕೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಒಂದು ಅವಧಿಯಲ್ಲಿ, ಕಾಲದಲ್ಲಿ ಭಾಳ ಉತ್ತಮವಾಗಿ ಪರಿಣಾಮಕಾರಿಯಾಗಿ ಕರ್ನಾಟಕವನ್ನು, ಕನ್ನಡ ನಾಡನ್ನು ಸದೃಢವಾಗಿ ಕಟ್ಟುವಂಥ ಪ್ರಯತ್ನ ತಮ್ಮಿಂದ ಆಗಲಿ. ನಮ್ಮ ನೂತನ 16ನೆಯ ವಿಧಾನಸಭೆಯಲ್ಲಿ ನೂತನ ಸಭಾಧ್ಯಕ್ಷರ ಒಂದು ಸಾಲಾಂಕನ ಆಗಿರುವಂಥದ್ದು ಮತ್ತು ಅದರಲ್ಲೂ ಯುವಕರಾಗಿರುವಂಥದ್ದು ಮತ್ತು ಎಲ್ಲರಿಗೂ ಅಧಿಕಾರದಿಂದನೇ ಹೋಗಬೇಕಾಗಿಲ್ಲ, ಇವತ್ತು ಸಭಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ಬೋದು ಅನ್ನೋಂಥ ದಾರಿಯನ್ನು ತೋರಿರುವಂಥ ನಮ್ಮ ಯು ಟಿ ಖಾದರ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಶುಭವಾಗಲಿ.